ಸ್ನೇಹಿತರೆ ನೀವೇನಾದ್ರೂ ದರ್ಶನ್ ಅವರ ಕಟ್ಟ ಅಭಿಮಾನಿ ಆಗಿದ್ರೆ ಪಠಾನ್ ಸಿನಿಮಾ ಸ್ನೇಹಿತರೆ ಹೆಚ್ಚಿನ ರೇಟಿಂಗ್ಸ್ ಗಳನ್ನ ಪಡೆದಿದ್ರು ಕೂಡ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ನೇಹಿತರೆ ಬುಕ್ ಮೈ ಶೋನಲ್ಲಿ ನಮ್ಮ ಕ್ರಾಂತಿ ಮೂವಿ ಬಹಳ ದೊಡ್ಡ ಹವಾ ಮಾಡಿತ್ತು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋನಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಟಿಕೆಟ್ ಗಳು ಬುಕ್ ಆಗಿರುವಂತಹ ಕರ್ನಾಟಕದ ಏಕೈಕ ಸಿನಿಮಾ ಅನ್ನುವ ಹೆಗ್ಗಳಿಕೆಗೆ ದರ್ಶನ್ ಅವರ ಕ್ರಾಂತಿ ಚಿತ್ರ ಪಾತ್ರವಾಗಿದೆ. ರಿಲೀಸ್ ಗೂ ಮೊದಲೇ ಸ್ನೇಹಿತರ ದರ್ಶನ್ ರವರ ಕ್ರಾಂತಿ ಸಿನಿಮಾ ಇಷ್ಟೊಂದು ದಾಖಲೆಯನ್ನ ಬರೀತಾ ಇದೆ ಸ್ನೇಹಿತರ. ಇನ್ನು ರಿಲೀಸ್ ಆದ ನಂತರ ಎಷ್ಟು ದಾಖಲೆಗಳನ್ನ ಬರೆಯುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಬಾಕ್ಸ್ ಆಫೀಸ್ ಸುಲ್ತಾನ ಅಂದ್ರೆ ಅದು ನಮ್ಮ ದರ್ಶನ್ ಮಾತ್ರ. ಈಗಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ಸಿನಿಮಾಗಳಲ್ಲಿ ನಮ್ಮ ದರ್ಶನ್ ರವರದೇ ಅತಿ ಹೆಚ್ಚು ಸಿನಿಮಾಗಳು ಬರುತ್ತವೆ. ಅದಕ್ಕೆ ದರ್ಶನ್ ರವರನ್ನ ಸ್ನೇಹಿತರ ಅಭಿಮಾನಿಗಳ ಬಾಕ್ಸ್ ಆಫೀಸ್ ನ ಸುಲ್ತಾನ ಎಂದು ಕರೆಯುವುದು. ಮೂಲಗಳ ಪ್ರಕಾರ ಸ್ನೇಹಿತರೆ ಕ್ರಾಂತಿ ಸಿನಿಮಾ 100 ಕೋಟಿಯಿಂದ 150 ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳಿ ತಿಳಿದು ಬಂದೈತಿ. ಮತ್ತು ಪ್ರಮುಖವಾಗಿ ಅಭಿಮಾನಿಗಳ ಸ್ವಾಭಿಮಾನದ ಪ್ರಶ್ನೆ ಆಗಿರುವುದರಿಂದ ಇದೆ. ಸಿನಿಮಾ ಚೆನ್ನಾಗಿರಲಿ ಬೀಳಲಿ, ನಾವು ದರ್ಶನ್ ರವರಿಗೋಸ್ಕರ ಈ ಸಿನಿಮಾವನ್ನು ನೋಡ್ತೇವೆ ಅಂತ ಹೇಳಿ ಅಭಿಮಾನಿಗಳ ತುದಿಗಾಲಲ್ಲಿ ನಿಂತಿದ್ದಾರೆ ಸ್ನೇಹಿತರ. ಸಿನಿಮಾ ರಿಲೀಸ್ ಆಗ್ಲಿಕ್ಕೆ 3 ದಿನ ಉಳಿದೈತಿ. ಜನವರಿ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ಲಿಕ್ಕದ. ಕ್ರಾಂತಿ ಮೂವಿ ಸ್ನೇಹಿತರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು ನಾವು. ನೀವು ಈಗಾಗಲೇ ನೋಡಿರೋ ಪ್ರಕಾರ ಸ್ನೇಹಿತರೆ ಬುಕ್ ಮೈ ಶೋ ಒಳಗೆ ಶಾರುಖ್ ಖಾನ್ ರವರ ಪಠಾನ್ ಸಿನಿಮಾ ಸ್ನೇಹಿತರೆ ಹೆಚ್ಚಿನ ರೇಟಿಂಗ್ಸ್ ಗಳನ್ನ ಪಡೆದಿದ್ರೂ ಕೂಡ ನಮ್ಮ ಕನ್ನಡ ಸಿನಿಮಾ ಆದಂತಹ ಕ್ರಾಂತಿ ಮೂವಿ ಏನೈತಲ್ಲ, ಬರೋಬ್ಬರಿ 1 ಲಕ್ಷಕ್ಕೂ ಅತಿ ಹೆಚ್ಚು ಜನ ವೇಟ್ ಮಾಡಿರುವಂತಹ ಸಿನಿಮಾ ಆಗೈತೆ ಅಂತಾನೆ ಹೇಳ್ಬೋದು ನಾವು. ಈ ಹಿಂದೆ KGF ಚಿತ್ರದ ಸಲುವಾಗಿ ತುಂಬಾ ವೇಟ್ ಮಾಡ್ತಾ ಇದ್ರು. ಆದ್ರೆ KGF ಫ್ಯಾನ್ ಇಂಡಿಯಾ ಸಿನಿಮಾ ಸಿಕ್ವಲ್ ನ ಸಿನಿಮಾ ಆಗಿತ್ತು. ಆದ್ರೆ ಕ್ರಾಂತಿ ಸಿನಿಮಾ 3ರಿಂದ 4 ದಿನದಲ್ಲಿ 100ರಿಂದ 150 ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳಿ ತಿಳಿದು ಬಂದಿತ್ತು ಸ್ನೇಹಿತರೆ. ಎಲ್ಲಾ ರೆಕಾರ್ಡ್ಸ್ ಗಳನ್ನ ಮುರಿಯುವುದರಲ್ಲಿ ಸ್ನೇಹಿತರೆ 2 ಮಾತಿಲ್ಲ ಅಂತಾನೆ ಹೇಳ್ಬೋದು ನಾವು. ಸ್ನೇಹಿತರೆ ನೀವೇನಾದ್ರ ದರ್ಶನ್ ಅವರ ಕಟ್ಟ ಅಭಿಮಾನಿ ಆಗಿದ್ರೆ ಈ ಚಾನಲ್ ನ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ಲಿಕ್ಕೆ ಬಾಸ್.